शुक्लां भरदरं विष्णुं शशिवर्णं चतुर्भुजं प्रसन्न वदनं ध्यायेत् सर्व विघ्नोपशान्तये। राम राम मुकुंद माधव राम सद्गुरु केशव राम दशरथ तनय देव राम श्री नारायण। कुजंतं राम रामेति मधुरं मधुराक्षरं आरुह्य कविता शाकं वंदे वाल्मीकि कोकिलं। आनंद चेतन वाहिनिय एल्ल वीक्षकरिगू तळगुवार आनंद माडुव नमस्कारगळु। श्रीमद् वाल्मीकि रामायणद बालकांडद एळनेय सर्ग। आ दशरथनिगे गुणशालिगळु ರಾಜ ಕಾರ್ಯಾಧ್ಯಕ್ಷರು ಆದ ಎಂಟು ಮಂದಿ ಅಮಾತ್ಯರಿದ್ದರು। ಅವರು ಪರರ ಇಂಗಿತವನ್ನು ಅರಿಯುವುದರಲ್ಲಿ ನಿಪುಣರು, ರಾಜನಿಗೆ ಪ್ರಿಯವೂ ಹಿತಕರವೂ ಆದ ಕಾರ್ಯದಲ್ಲಿ ನಿರತರೂ ಆಗಿದ್ದರು। ಅವರೆಲ್ಲರೂ ಮಹಾರಾಜನಲ್ಲಿ ಕಪಟವಿಲ್ಲದೆ ಅನುರಕ್ತರಾಗಿ ರಾಜ ಕಾರ್ಯವನ್ನು ನೆರವೇರಿಸುತ್ತಿದ್ದರು। ಆ ಎಂಟು ಮಂದಿ ಅಮಾತ್ಯರು ಯಾರೆಂದರೆ ದೃಷ್ಟಿ, ಜಯಂತ, ವಿಜಯ, ಸಿದ್ಧಾರ್ಥ, ಅರ್ಥಸಾಧಕ, ಅಶೋಕ, ಮಂತ್ರಪಾಲ ಮತ್ತು ಸುಮಂತ್ರ। ದಶರಥನಿಗೆ ವಸಿಷ್ಠ, ವಾಮದೇವ ಎಂಬಿಬ್ಬರು ಮುಖ್ಯ ಪುರೋಹಿತರು। ಇವರಲ್ಲದೆ ಸುಯಜ್ಞ, ಜಾಬಾಲಿ, ಕಶ್ಯಪ, ಗೌತಮ, ಮಾರ್ಕಂಡೇಯ, ದೀರ್ಘಾಯು, ಕಾತ್ಯಾಯನನೆಂಬ ಋತ್ವಿಜರೂ ಇದ್ದರು। ದಶರಥನ ಪೂರ್ವಜರಿಗೂ ವಸಿಷ್ಠರೇ ಮೊದಲಾದ ಬ್ರಹ್ಮರ್ಷಿಗಳೇ ಋತ್ವಿಜರಾಗಿದ್ದರು। ಮೇಲೆ ಹೇಳಿದ ಎಂಟು ಮಂದಿ ಅಮಾತ್ಯರಲ್ಲದೆ ಇನ್ನೂ ಅನೇಕ ಮಂತ್ರಿಗಳು ಇದ್ದರು। ಅವರೆಲ್ಲರೂ ವಿದ್ಯಾ ವಿನಯ ಸಂಪನ್ನರು, ಜನಾಪವಾದಕ್ಕೆ ಲಜ್ಜಿಸತಕ್ಕವರು। ಕಾರ್ಯಾಧ್ಯಕ್ಷರು ಜಿತೇಂದ್ರಿಯರು ಅನ್ಯೋನ್ಯವಾಗಿ ಪ್ರೀತಿಯುಳ್ಳವರು, ನೀತಿವಂತರು, ವಿದ್ವಾಂಸರು। ಅವರು ತೇಜಸ್ವಿಗಳು, ಮಹಾತ್ಮರು, ಶಾಸ್ತ್ರಜ್ಞರು, ದೃಢ ನಿಶ್ಚಯ ಉಳ್ಳವರೂ ಆಗಿದ್ದರು। ಅವರು ಕೀರ್ತಿಶಾಲಿಗಳು, ರಾಜ ಕಾರ್ಯಗಳಲ್ಲಿ ಎಚ್ಚರಿಕೆಯಿಂದ ನಡೆಯತಕ್ಕವರು, ರಾಜಾಜ್ಞೆಯನ್ನು ಕ್ರಮವರಿತು ನಡೆಸತಕ್ಕವರೂ ಆಗಿದ್ದರು। ಆ ಮಂತ್ರಿಗಳು ಕ್ಷಮಾಶೀಲರು, ಜನರೊಡನೆ ನಸು ನಗುತ್ತಾ ಸಂಭಾಷಿಸತಕ್ಕವರು, ಕಾಮ ಕ್ರೋಧಗಳಿಂದಾಗಲಿ ಸ್ವಾರ್ಥಕ್ಕಾಗಲಿ ಎಂದಿಗೂ ಸುಳ್ಳು ಹೇಳತಕ್ಕವರಲ್ಲ। ಸ್ವರಾಷ್ಟ್ರದಲ್ಲಾಗಲಿ ಪರರಾಷ್ಟ್ರದಲ್ಲಾಗಲಿ ನಡೆಯತಕ್ಕ ಯಾವ ವಿಷಯವೂ ಅವರಿಗೆ ಗೋಚರಿಸದೇ ಇರುತ್ತಿರಲಿಲ್ಲ। ಗೂಢಾಚಾರದ ಮೂಲಕ ಎಲ್ಲವನ್ನು ಅವರು ತಿಳಿದುಕೊಳ್ಳುತ್ತಿದ್ದರು। ವ್ಯವಹಾರ ದಕ್ಷರಾದ ಆ ಮಂತ್ರಿಗಳೆಲ್ಲರ ಸೌಹಾರ್ದವನ್ನೂ ರಾಜನು ಪರೀಕ್ಷಿಸಿ ವಿಶ್ವಾಸ ಯೋಗ್ಯರೆಂದು ನಿಶ್ಚಯಿಸಿಕೊಂಡಿದ್ದನು। ಅವರು ತಮ್ಮ ಮಕ್ಕಳನ್ನೂ ಕೂಡ ಅಪರಾಧಿಗಳಾಗಿದ್ದರೆ ಶಿಕ್ಷಿಸದೆ ಬಿಡುತ್ತಿರಲಿಲ್ಲ। ಅವರು ರಾಜ ಭಂಡಾರವನ್ನು ವರ್ಧಿಸುತ್ತಾ ಚತುರಂಗ ಬಲವನ್ನು ಬಿಗಿಪಡಿಸುವುದರಲ್ಲಿ ಉದ್ಯುಕ್ತರಾಗಿದ್ದರು। ಅಪರಾಧಿಯಲ್ಲದಿದ್ದರೆ ಶತ್ರುವನ್ನೂ ಕೂಡ ಹಿಂಸೆ ಪಡಿಸುತ್ತಿರಲಿಲ್ಲ। ಆ ಮಂತ್ರಿಗಳು ವೀರರು, ಉತ್ಸಾಹಶಾಲಿಗಳು, ರಾಜ್ಯ ಶಾಸ್ತ್ರದಲ್ಲಿ ಪಳಗಿದವರು ಆಗಿದ್ದರು। ರಾಜ್ಯದಲ್ಲಿ ಸತ್ಪ್ರಜೆಗಳನ್ನು ರಕ್ಷಿಸುವುದರಲ್ಲಿ ನಿರತರಾಗಿದ್ದರು। ಆ ಮಂತ್ರಿಗಳು ಬ್ರಾಹ್ಮಣ ಕ್ಷತ್ರಿಯರಿಗೆ ಹಿಂಸೆಯನ್ನು ಕೊಡದೆ ಜನರ ಅಪರಾಧದ ತಾರತಮ್ಯಕ್ಕೆ ಅನುಗುಣವಾಗಿ ದಂಡವನ್ನು ವಿಧಿಸುತ್ತಾ ರಾಜ್ಯದ ಆದಾಯವನ್ನು ಹೆಚ್ಚಿಸುತ್ತಿದ್ದರು। ಅವರು ಮನೋವಾಕ್ಕಾಯಗಳಿಂದ ಪರಿಶುದ್ಧರಾಗಿ ಐಕ್ಯಮತ್ಯದಿಂದ ರಾಜ ಕಾರ್ಯವನ್ನು ನೋಡಿಕೊಳ್ಳುತ್ತಿರಲಾಗಿ ಅಯೋಧ್ಯೆಯಲ್ಲಿಯೂ ಕೌಸಲ ರಾಜ್ಯದಲ್ಲಿಯೂ ಸುಳ್ಳು ಹೇಳತಕ್ಕವನೊಬ್ಬನೂ ಇರಲಿಲ್ಲ। ಪರಸ್ತ್ರೀಯನ್ನು ಬಯಸುವ ಒಬ್ಬ ದುಷ್ಟನೂ ಅಲ್ಲಿರಲಿಲ್ಲ। ನಿಖಿಲ ರಾಷ್ಟ್ರವು, ರಾಜಧಾನಿಯೂ ಪ್ರಶಾಂತವಾಗಿತ್ತು। ಆ ಮಂತ್ರಿಗಳ ಉಡುಗೆಯೂ ಶುದ್ಧ, ತೊಡುಗೆಯೂ ಶುದ್ಧ, ಆಚಾರವೂ ಶುದ್ಧ. ರಾಜನ ಹಿತದಲ್ಲಿಯೇ ಆಸಕ್ತರಾಗಿದ್ದ ಅವರ ರಾಜನೀತಿ ಎಂಬ ನೇತ್ರವು ಸದಾ ಜಾಗರೂಕವಾಗಿತ್ತು. ಅವರು ಗುರು ಹಿರಿಯರ ಗುಣಗಳನ್ನು ಮಾತ್ರ ಗ್ರಹಿಸತಕ್ಕವರು, ಪರಾಕ್ರಮಿಗಳೆಂದು ಪ್ರಖ್ಯಾತರು, ಬುದ್ಧಿಶಾಲಿಗಳೆಂದು ವಿದೇಶಗಳಲ್ಲಿಯೂ ಹೆಸರು ಪಡೆದಿದ್ದರು. ಸಂಧಿ ಮಾಡಿಕೊಳ್ಳುವುದು, ಯುದ್ಧ ಮಾಡುವುದು ಇವುಗಳ ತತ್ವವನ್ನು ಅವರು ಬಲ್ಲರು. ಅವರೆಲ್ಲರೂ ದೊಡ್ಡ ಸ್ವಭಾವದವರು. ಆ ಮಂತ್ರಿಗಳು ಮಂತ್ರಾಲೋಚನೆಯನ್ನು ರಹಸ್ಯವಾಗಿಡುವುದರಲ್ಲಿ ಗಟ್ಟಿಗರು. ಸೂಕ್ಷ್ಮ ರಾಜ
ಕಾರ್ಯಗಳನ್ನು ಕೂಡಲೇ ಬಗೆಹರಿಸುವ ಪ್ರತಿಭಾಶಾಲಿಗಳು. ಸಕಲ ನೀತಿ ಶಾಸ್ತ್ರಗಳನ್ನು ಕಲಿತವರು. ಎಲ್ಲ ಸಮಯದಲ್ಲಿಯೂ ಪ್ರಿಯವಾದ ಮಾತನ್ನೇ ಆಡತಕ್ಕವರು. ಇಂಥ ಗುಣಶಾಲಿಗಳಾದ ಅಮಾತ್ಯರಿಂದೊಡಗೂಡಿ ದಶರಥ ಮಹಾರಾಜನು ಭೂಮಿಯನ್ನು ಪಾಲಿಸುತ್ತಿದ್ದನು. ಅವನು ಸ್ವದೇಶ ಮತ್ತು ಪರದೇಶಗಳ ವೃತ್ತಾಂತವನ್ನು ಚಾರರ ಮೂಲಕ ತಿಳಿದುಕೊಳ್ಳುತ್ತಾ ಪ್ರಜೆಗಳು ಧರ್ಮಕ್ಕೆ ವಿರುದ್ಧವಾಗಿ ಹೋಗದಂತೆ ನೋಡಿಕೊಳ್ಳುತ್ತಾ ಧರ್ಮದಿಂದ ಅವರನ್ನು ಸಂರಕ್ಷಿಸುತ್ತಿದ್ದನು. ಅವನು ದಾನ ಶೌಂಡನೆಂದು ಸತ್ಯಸಂಧನೆಂದು ಮೂರು ಲೋಕಗಳಲ್ಲಿಯೂ ಪ್ರಸಿದ್ಧಿಯಾಗಿತ್ತು. ಆತನಿಗೆ ರಾಜರಲ್ಲಿ ಅನೇಕ ಮಿತ್ರರಾಗಿದ್ದರು. ಸಾಮಂತರು ವಿಧೇಯರಾಗಿದ್ದರು. ದಶರಥನ ಪರಾಕ್ರಮದಿಂದ ಶತ್ರುಗಳು ನಾಶ ಹೊಂದಿದ್ದರು. ಅವನಿಗೆ ಸದೃಶನಾದ ಅಥವಾ ಇನ್ನೂ ಬಲಶಾಲಿಯಾದ ಶತ್ರುವೇ ಇರಲಿಲ್ಲ. ಅವನು ಸ್ವರ್ಗದಲ್ಲಿರುವ ದೇವೇಂದ್ರನಂತೆ ಕಂಗೊಳಿಸುತ್ತಿದ್ದನು. ಆ ದಶರಥ ಮಹಾರಾಜನು ಹಿಂದೆ ಹೇಳಿದಂತೆ ಮಂತ್ರಾಲೋಚನೆಯಲ್ಲಿ ತತ್ಪರರು, ಅನುರಕ್ತರು, ಕರ್ತವ್ಯ ನಿಷ್ಠರು, ತೇಜಸ್ವಿಗಳು ಆದ ಮಂತ್ರಿಗಳಿಂದ ಪರಿವೃತನಾಗಿ ತೇಜೋಮಯ ಕಿರಣಗಳೊಡನೆ ಉದಿಸಿದ ಸೂರ್ಯನಂತೆ ವಿರಾಜಿಸುತ್ತಿದ್ದನು. ಇಲ್ಲಿಗೆ ಶ್ರೀಮದ್ ರಾಮಾಯಣದ ಬಾಲಕಾಂಡದ ಏಳನೆಯ ಸರ್ಗ ಮುಕ್ತಾಯವಾಯಿತು. ಬಾಲಕಾಂಡದ ಎಂಟನೆಯ ಸರ್ಗ. ಹೀಗೆ ಪ್ರಭಾವಶಾಲಿಯಾಗಿದ್ದ ದಶರಥ ಮಹಾರಾಜನಿಗೆ ವಂಶವನ್ನು ಉದ್ಧರಿಸುವ ಪುತ್ರನು ಜನಿಸಲಿಲ್ಲ ಎಂಬುದು ದೊಡ್ಡ ಚಿಂತೆಯಾಗಿತ್ತು. ಒಂದು ಸಲ ಆತನಿಗೆ, ನಾನು ಸಂತತಿಗೋಸ್ಕರ ಅಶ್ವಮೇಧ ಯಾಗವನ್ನು ಏಕೆ ಮಾಡಬಾರದು ಎಂಬ ಆಲೋಚನೆ ಹುಟ್ಟಿತು. ಅವನು ತನ್ನ ಮಂತ್ರಿಗಳೊಡನೆ ಸಮಾಲೋಚನೆ ಮಾಡಿ ಅಶ್ವಮೇಧ ಯಾಗವನ್ನು ಮಾಡಬೇಕೆಂದು ನಿರ್ಣಯಿಸಿದನು. ಅನಂತರ ಸುಮಂತ್ರನನ್ನು ಕುರಿತು ರಾಜಗುರುಗಳಾದ ಎಲ್ಲ ಪುರೋಹಿತರನ್ನು ಕರೆತರಬೇಕೆಂದು ಹೇಳಲು ಅವನು ವೇದ ಪಾರಂಗತರಾದ ಅವರೆಲ್ಲರನ್ನೂ ಆದರದಿಂದ ಕರೆತಂದನು. ಸುಯಜ್ಞ, ವಾಮದೇವ, ಜಾಬಾಲಿ, ಕಶ್ಯಪ, ವಸಿಷ್ಠರೇ ಮೊದಲಾದ ಆ ಬ್ರಾಹ್ಮಣೋತ್ತಮರೆಲ್ಲರನ್ನೂ ಸತ್ಕರಿಸಿ ದಶರಥನು ಧರ್ಮಾರ್ಥಯುಕ್ತವಾದ ಈ ಮಾತನ್ನು ವಿನಯದಿಂದ ಹೇಳಿದನು. ಪೂಜ್ಯರೇ, ಮಕ್ಕಳಿಗಾಗಿ ಹಂಬಲಿಸುತ್ತಿರುವ ನನಗೆ ಸುಖವೆಂಬುದೇ ಇಲ್ಲವಾಗಿದೆ. ಆದ್ದರಿಂದ ಅಶ್ವಮೇಧ ಯಾಗವನ್ನು ಮಾಡಬೇಕೆಂದು ನನಗೆ ಅಪೇಕ್ಷೆಯಾಗಿದೆ. ಶಾಸ್ತ್ರಪೂರ್ವಕವಾಗಿ ಈ ಕಾರ್ಯವನ್ನು ನಾನು ಮಾಡಬೇಕು. ನನ್ನ ಇಷ್ಟವು ನೆರವೇರುವ ಬಗೆ ಹೇಗೆ ಎಂಬುದನ್ನು ತಾವು ಆಲೋಚಿಸಬೇಕು. ಆಗ ವಸಿಷ್ಠರೇ ಮೊದಲಾದ ಬ್ರಾಹ್ಮಣರೆಲ್ಲರೂ ರಾಜನು ಹೇಳಿದ ಮಾತು ಬಹಳ ಯೋಗ್ಯವಾಗಿದೆ ಎಂದು ಮೆಚ್ಚಿದರು. ಅವರು ಸಂತುಷ್ಟರಾಗಿ ದಶರಥನನ್ನು ಕುರಿತು, ಮಹಾರಾಜ, ಸರಿಯೂ ನದಿಯ ಉತ್ತರ ತೀರದಲ್ಲಿ ಯಾಗಶಾಲೆಯ ನಿರ್ಮಾಣವಾಗಲಿ. ಯಾಗಕ್ಕೆ ಬೇಕಾದ ಸಾಮಗ್ರಿಗಳನ್ನು ಸಿದ್ಧಪಡಿಸಿ ಯಾಜ್ಞಾಶ್ವವನ್ನು ವಿಜಯ ಯಾತ್ರೆಯಾಗಿ ಬಿಡೋಣವಾಗಲಿ. ನಿನಗೆ ಪುತ್ರರು ಜನಿಸುವರು. ನಿನ್ನ ಇಷ್ಟಾರ್ಥವು ನೆರವೇರುವುದು ಸಂದೇಹವಿಲ್ಲ. ಪುತ್ರಾರ್ಥವಾಗಿ ಈ ಧರ್ಮ ಕಾರ್ಯವನ್ನು ಮಾಡಬೇಕೆಂಬ ನಿನ್ನ ಉದ್ದೇಶವು ಪ್ರಶಂಸನೀಯ ಎಂದರು. ಇದನ್ನು ಕೇಳಿ ರಾಜನು ಆನಂದದಿಂದ ಹಿಗ್ಗಿದನು. ಅವನ ಕಣ್ಣುಗಳಲ್ಲಿ ಆನಂದ ಬಾಷ್ಪವು ತುಂಬಿತು. ತನ್ನ ಮಂತ್ರಿಗಳನ್ನು ಕರೆದು, ನನ್ನ ಗುರುಗಳು ಅಪ್ಪಣೆ ಮಾಡಿದಂತೆ ಎಲ್ಲ ಯಜ್ಞ ಸಾಮಗ್ರಿಗಳನ್ನು ಸಿದ್ಧಪಡಿಸಿರಿ. ಸಮರ್ಥರಾದ ರಾಜಪುತ್ರನ ಕಾವಲಿನಲ್ಲಿ ಯಜ್ಞಾಶ್ವವು ಬಿಡಲ್ಪಡಲಿ. ಅದರೊಡನೆ ಆಧ್ವರ್ಯು ಮೊದಲಾದ ಋತ್ವಿಜರು ಹೋಗಲಿ. ಸರಿಯೂ ನದಿಯ ಉತ್ತರ ತೀರದಲ್ಲಿ ಯಜ್ಞ ಭೂಮಿಯು ನಿರ್ಮಾಣವಾಗಬೇಕು. ಶಾಸ್ತ್ರೋಕ್ತವಾಗಿ ಶಾಂತಿ ಕರ್ಮಗಳನ್ನು ನಡೆಸಬೇಕು. ಅಶ್ವಮೇಧ ಯಾಗವನ್ನು ನಡೆಸಲು ಎಲ್ಲ ರಾಜರಿಗೂ ಶಕ್ಯವಾದೀತೆ? ಇದರಲ್ಲಿ ಮಹಾಪ್ರಾಯಶ್ಚಿತ್ತಾರ್ಹವಾದ ಮಂತ್ರಕ್ರಿಯಾ ಲೋಪಗಳು ಆಗುವ ಸಂಭವ ಹೆಚ್ಚು. ಅದಿಲ್ಲದಿದ್ದರೆ ಯಾವ ರಾಜನಾದರೂ ಈ ಯಾಗವನ್ನು ನಡೆಸಿಯಾನು. ವಿದ್ವಾಂಸರಾದ ಬ್ರಹ್ಮ ರಾಕ್ಷಸರು ಇದರಲ್ಲಿ ಲೋಪವನ್ನು ಹುಡುಕುತ್ತಾ ಇರುತ್ತಾರೆ. ಯಜ್ಞವನ್ನು ವಿಧಿವತ್ತಾಗಿ ಮಾಡದೆ ಕೆಡಿಸಿದರೆ ಯಜಮಾನನು ನಾಶವಾಗುತ್ತಾನೆ. ಆದ್ದರಿಂದ ನನಗೆ ಈ ಯಾಗವು ವಿಧಿಪೂರ್ವಕವಾಗಿ ಸಮಾಪ್ತಿಯಾಗುವಂತೆ ಏರ್ಪಡಿಸಿರಿ. ಈ ಕಾರ್ಯದಲ್ಲಿ ನೀವು ಸಮರ್ಥರು ಎಂದನು. ಆಗ ಮಂತ್ರಿಗಳೆಲ್ಲರೂ ಹಾಗೆಯೇ ಆಗಲೆಂದು ಒಪ್ಪಿದರು. ಮಹಾರಾಜನ ಈ ಮಾತುಗಳನ್ನೆಲ್ಲ ಆಲಯಿಸಿದ ವಸಿಷ್ಠಾದಿಗಳು ಅವನಿಗೆ ಆಶೀರ್ವಾದ ಮಾಡಿ ಅವನ ಅನುಮತಿಯಂತೆ ಹೊರಟು ಹೋದರು. ಅನಂತರ ದಶರಥನು ಮತ್ತೆ ಮಂತ್ರಿಗಳನ್ನು ಉದ್ದೇಶಿಸಿ, ಈ ಋತ್ವಿಜರು ಹೇಳುವ ಕ್ರಮದಲ್ಲಿ ಅಶ್ವಮೇಧ ಯಾಗದ ಕಾರ್ಯಭಾರವನ್ನು ನಡೆಸಬೇಕು ಎಂದು ಹೇಳಿ ಅವರನ್ನು ಬೀಳ್ಗೊಟ್ಟು ತನ್ನ ಅರಮನೆಯನ್ನು ಪ್ರವೇಶಿಸಿದನು. ಅಲ್ಲಿ ದಶರಥನು ತನ್ನ ಪತ್ನಿಯರನ್ನು ಕುರಿತು, ನಾನು
ಪುತ್ರಾರ್ಥವಾಗಿ ಅಶ್ವಮೇಧವನ್ನು ಆಚರಿಸಬೇಕೆಂದು ಸಂಕಲ್ಪಿಸಿದ್ದೇನೆ. ನೀವು ಅದಕ್ಕಾಗಿ ದೀಕ್ಷೆಯನ್ನು ವಹಿಸಬೇಕು ಎಂದನು. ಆ ರಮಣೀಯರು ಅತ್ಯಂತ ಪ್ರಿಯವಾದ ಈ ಮಾತನ್ನು ಕೇಳಿ ಹಿಗ್ಗಿದರು. ಹಿಮವು ಕಳೆದಾಗ ವಸಂತ ಕಾಲದಲ್ಲಿ ತಾವರೆಗಳು ಶೋಭಿಸುವಂತೆ ಅವರ ಮುಖಗಳು ಕಳೆಯೇರಿದವು. ಇಲ್ಲಿಗೆ ಬಾಲಕಾಂಡದ 8ನೆಯ ಸರ್ಗವು ಮುಕ್ತಾಯವಾಯಿತು. ಬಾಲಕಾಂಡದ 9ನೆಯ ಸರ್ಗ. ದಶರಥನ ನಿಶ್ಚಯವನ್ನು ತಿಳಿದು ಸಾರಥಿಯಾದ ಸುಮಂತ್ರನು ಅವನ ಸನ್ನಿಧಿಗೆ ಹೋಗಿ ಏಕಾಂತದಲ್ಲಿ ಹೀಗೆ ಹೇಳಿದನು. ಮಹಾರಾಜ, ಪುತ್ರಾರ್ಥವಾಗಿ ಅಶ್ವಮೇಧ ಯಾಗವನ್ನು ಮಾಡಬೇಕೆಂದು ಋತ್ವಿಜರು ಹೇಳಿದರಷ್ಟೆ. ಆದರೆ ಈ ವಿಷಯದಲ್ಲಿ ಒಂದು ಕಥೆಯನ್ನು ನಾನು ಕೇಳಿದ್ದೇನೆ. ಇದನ್ನು ಭಗವಾನ್ ಸನತ್ಕುಮಾರರು ಹೇಳಿದ್ದಾರೆ. ಒಂದು ಸಲ ಋಷಿಗಳೆದುರಿಗೆ ನಿನಗೆ ಸಂತಾನ ಪ್ರಾಪ್ತಿಯಾಗುವ ವಿಷಯವು ಪ್ರಸ್ತುತವಾಯಿತು. ಆಗ ಸನತ್ಕುಮಾರರು ಹೀಗೆಂದರು. ಕಾಶ್ಯಪನಿಗೆ ವಿಭಾಂಡಕನೆಂಬ ಪುತ್ರನಿದ್ದಾನೆ. ಆತನಿಗೆ ಋಷ್ಯ ಶೃಂಗನೆಂದು ಪ್ರಸಿದ್ಧನಾದ ಪುತ್ರನೊಬ್ಬನು ಜನಿಸುವನು. ಅವನು ಅರಣ್ಯದಲ್ಲಿಯೇ ಪೋಷಿಸಲ್ಪಟ್ಟು ಯಾವಾಗಲೂ ಅಲ್ಲಿಯೇ ಸಂಚರಿಸುತ್ತಾ ತಪಸ್ವಿಯಾಗಿರುವನು. ಆ ಋಷ್ಯ ಶೃಂಗನಿಗೆ ತಂದೆಯ ಶುಶ್ರೂಷೆ ಎಂದನ್ನು ಬಿಟ್ಟು ಹೊರಗಿನ ವ್ಯವಹಾರವೇನೂ ತಿಳಿಯದು. ಆ ಮಹಾತ್ಮನ ಬ್ರಹ್ಮಚರ್ಯವು ಎರಡು ವಿಧವಾಗಿರುತ್ತದೆ. ಮೇಕಲಾಧಾರಣ ಮೊದಲಾದವುಗಳೊಡನೆ ಇಂದ್ರಿಯಗಳನ್ನು ನಿಗ್ರಹಿಸಬೇಕೆಂದು ಲೋಕದಲ್ಲಿ ಪ್ರಸಿದ್ಧವಾದ ಬ್ರಹ್ಮಚರ್ಯ ಒಂದು, ಸ್ಮೃತಿಕಾರರು ಹೇಳಿರುವ ಋತುಗಮನ ರೂಪಾದ ಬ್ರಹ್ಮಚರ್ಯ ಇನ್ನೊಂದು, ಅಗ್ನಿಯನ್ನು ತಂದೆಯನ್ನು ಸೇವಿಸುತ್ತ ಮೊದಲನೆಯ ಬ್ರಹ್ಮಚರ್ಯದಲ್ಲಿ ಇರುವಾಗ ಕೆಲವು ಕಾಲ ಕಳೆಯುವುದು. ಇದೇ ಸಮಯದಲ್ಲಿ ರೋಮಪಾದನೆಂಬ ಪ್ರತಾಪಶಾಲಿಯು ಅಂಗ ದೇಶಕ್ಕೆ ಅಧಿಪತಿಯಾಗಿರುವನು. ಅವನು ರಾಜಧರ್ಮದಿಂದ ತಪ್ಪಿ ನಡೆದ ಕಾರಣವಾಗಿ ಅವನ ದೇಶದಲ್ಲಿ ಭೀಕರವಾದ ಅನಾವೃಷ್ಟಿಯು ತಲೆದೋರುವುದು. ಅದರಿಂದ ದುಃಖಿತನಾದ ರೋಮಪಾದನು ಜ್ಞಾನರುದ್ಧರಾದ ಬ್ರಾಹ್ಮಣರನ್ನು ಕರೆಯಿಸಿ ಹೇಳುವನು, ಪೂಜ್ಯರೇ, ನೀವು ಧರ್ಮವನ್ನು ಲೋಕಾಚಾರವನ್ನು ಬಲ್ಲವರು. ಈಗ ನಾನು ಯಾವ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಬೇಕೆಂಬುದನ್ನು ತಿಳಿಸಿರಿ. ಆಗ ವೇದ ಪಾರಂಗತರಾದ ಆ ಬ್ರಾಹ್ಮಣ ಶ್ರೇಷ್ಠರು ರೋಮಪಾದನನ್ನು ಕುರಿತು, ಮಹಾರಾಜ, ವಿಭಾಂಡಕ ಸುತನಾದ ಋಷ್ಯ ಶೃಂಗನನ್ನು ಇಲ್ಲಿಗೆ ಬರಮಾಡಿಕೊಂಡು ಅವನಿಗೆ ನಿನ್ನ ಕನ್ಯೆಯಾದ ಶಾಂತೆಯನ್ನು ಕೊಟ್ಟು ವಿಧಿಪೂರ್ವಕವಾಗಿ ವಿವಾಹವನ್ನು ಮಾಡು ಎನ್ನುವರು. ಆಗ ಋಷ್ಯ ಶೃಂಗನನ್ನು ಬರಮಾಡಿಕೊಳ್ಳುವುದು ಹೇಗೆ ಎಂದು ರಾಜನಿಗೆ ಚಿಂತೆಯಾಗುವುದು. ಕಡೆಗೆ ಅವನು ಮಂತ್ರಿಗಳೊಡನೆ ಆಲೋಚನೆ ಮಾಡಿ ಪುರೋಹಿತರನ್ನು ಮಂತ್ರಿಗಳನ್ನು ಋಷ್ಯ ಶೃಂಗನನ್ನು ಕರೆತರುವುದಕ್ಕಾಗಿ ಕಳಿಸುವನು. ಅವರು ರಾಜನ ಮಾತನ್ನು ಕೇಳಿ ವ್ಯಥೆಗೊಳ್ಳುವರು. ರಾಜನೆದುರಿಗೆ ತಲೆ ತಗ್ಗಿಸಿಕೊಂಡು, ನಾವು ಋಷ್ಯ ಶೃಂಗನನ್ನು ಕರೆತರಲಾರವು, ನಮಗೆ ಭಯವಾಗುತ್ತದೆ, ಅದಕ್ಕೆ ಬೇರೆ ಉಪಾಯಗಳಿವೆ, ಅಂಥ ಉಪಾಯಗಳಿಂದ ಬೇಕಾದರೆ ಕರೆತರಬಲ್ಲೆವು, ಅದರಲ್ಲಿ ದೋಷವೇನೂ ಇಲ್ಲ ಎನ್ನುವರು. ಅದಕ್ಕೆ ರಾಜನು ಒಪ್ಪಿಕೊಳ್ಳಲು ವೇಶ್ಯರನ್ನು ಕಳಿಸಿ ಋಷ್ಯ ಶೃಂಗನನ್ನು ಕರೆಯಿಸುವರು. ಆಗ ದೇಶದಲ್ಲಿ ಸುವೃಷ್ಟಿಯಾಗುವುದು. ಅಂಥ ಜಾಮಾತನಾದ ಋಷ್ಯ ಶೃಂಗನ ಅನುಗ್ರಹದಿಂದ ದಶರಥ ಮಹಾರಾಜನಿಗೆ ಸಂತತಿಯಾಗುವುದು. ಮಹಾರಾಜ, ಈ ರೀತಿಯಾಗಿ ಸನತ್ಕುಮಾರರು ಹೇಳಿದರು ಎಂದನು. ಆಗ ದಶರಥನು ಸಂತುಷ್ಟನಾಗಿ, ಸುಮಂತ್ರ, ಅನಂತರ ಋಷ್ಯ ಶೃಂಗನನ್ನು ಅವರು ಹೇಗೆ ಕರೆತಂದರು ಅದರ ವಿಷಯವನ್ನು ಹೇಳು ಎಂದರು. ಇಲ್ಲಿಗೆ ಶ್ರೀಮದ್ ರಾಮಾಯಣದ ಬಾಲಕಾಂಡದಲ್ಲಿ 9ನೆಯ ಸರ್ಗವು ಮುಕ್ತಾಯವಾಯಿತು. ಬಾಲಕಾಂಡದ 10ನೆಯ ಸರ್ಗ. ಆಗ ಸುಮಂತ್ರನು ಹೀಗೆಂದನು, ಮಹಾರಾಜ, ರೋಮಪಾದನ ಮಂತ್ರಿಗಳು ಋಷ್ಯ ಶೃಂಗನನ್ನು ಕರೆತಂದ ಬಗೆಯನ್ನು ಹೇಳುವೆನು ಕೇಳು. ಪುರೋಹಿತನು ಮಂತ್ರಿಗಳೊಡನೆ ರೋಮಪಾದನನ್ನು ಉದ್ದೇಶಿಸಿ, ಮಹಾರಾಜ, ನಾವು ಉಪಾಯವನ್ನು ಆಲೋಚಿಸಿದ್ದೇವೆ. ಇದರಲ್ಲಿ ಯಾವ ಅಪಾಯವೂ ಇಲ್ಲ. ಋಷ್ಯ ಶೃಂಗನು ತಪಸ್ಸು ವೇದಾಧ್ಯಯನಗಳಲ್ಲಿ ನಿರತನಾಗಿ ಕಾಡಿನಲ್ಲಿಯೇ ಇರತಕ್ಕವನು. ಅವನಿಗೆ ಯಂಗಸರು ಎಂದರೆ ಏನೆಂಬುದೇ ಗೊತ್ತಿಲ್ಲ. ವಿಷಯ ಸುಖವನ್ನು ಅರಿಯನು. ಆದ್ದರಿಂದ ಮನುಷ್ಯನ ಹೃದಯವನ್ನೇ ತಮ್ಮೆಡೆಗೆ ಎಳೆದು ಸೂರೆ ಮಾಡಬಲ್ಲ ಭೋಗ ಸಾಮಗ್ರಿಗಳಿಂದ ಅವನನ್ನು ಆಕರ್ಷಿಸಿ ನಗರಕ್ಕೆ ಕರೆತರುತ್ತೇವೆ. ನೀನು ಒಪ್ಪಿಗೆಯನ್ನು ಕೊಡು. ರೂಪವತಿಯಾದ ವೇಶ್ಯೆಯರು ಚೆನ್ನಾಗಿ ಸಿಂಗರಿಸಿಕೊಂಡು ಋಷ್ಯ ಶೃಂಗನಿದ್ದಲ್ಲಿಗೆ ಹೋಗಬೇಕು. ಅವರು ವಿವಿಧೋಪಾಯಗಳಿಂದ ಅವನನ್ನು ಆಕರ್ಷಿಸಿ ಇಲ್ಲಿಗೆ ಕರೆತರಬಲ್ಲರು ಎಂದನು. ರಾಜನು ಪುರೋಹಿತನ ಮಾತಿಗೆ ಒಪ್ಪಿದನು.
ಪುರೋಹಿತನು ಮಂತ್ರಿಗಳು ವೈಶ್ಯರನ್ನು ಕರೆಸಿ ಅವರು ಮಾಡಬೇಕಾದ ಉಪಾಯಗಳನ್ನು ಹೇಳಿಕೊಟ್ಟು ಋಷಿಯ ಶೃಂಗ ನಿದ್ದಲ್ಲಿಗೆ ಕಳುಹಿಸಿದರು. ಆ ವೇಶ್ಯೆಯರು ಅರಣ್ಯಕ್ಕೆ ಹೋಗಿ ಋಷಿಯ ಶೃಂಗಾಶ್ರಮಕ್ಕೆ ಸಮೀಪದಲ್ಲಿ ಇಳಿದುಕೊಂಡು ಆತನನ್ನು ಕಾಣುವುದಕ್ಕಾಗಿ ಹವಣಿಸುತ್ತಿದ್ದರು. ಋಷಿಯ ಶೃಂಗನಾದರೂ ತನ್ನ ತಂದೆಯ ಲಾಲನೆಯಿಂದ ನಿತ್ಯ ಸಂತುಷ್ಟನಾಗಿ ಯಾವಾಗಲೂ ಆಶ್ರಮದಲ್ಲಿಯೇ ಇರುತ್ತಿದ್ದನು. ಅದನ್ನು ಬಿಟ್ಟು ಹೊರಗೆ ಬರುತ್ತಲೇ ಇರಲಿಲ್ಲ. ಆ ತಪಸ್ಸಿಯು ಹುಟ್ಟಿದಾಗಿನಿಂದ ಸ್ತ್ರೀಯರನ್ನಾಗಲಿ ಇನ್ನೊಬ್ಬ ಪುರುಷನನ್ನಾಗಲಿ ನೋಡಿದವನೇ ಅಲ್ಲ. ಆಶ್ರಮದಿಂದ ಹೊರಗೆ ನಗರದಲ್ಲಾಗಲಿ ದೇಶದಲ್ಲಾಗಲಿ ಇರತಕ್ಕ ಕುದುರೆ ಕೋಳಿ ಮುಂತಾದ ಪ್ರಾಣಿಗಳನ್ನೂ ಸಹ ನೋಡಿರಲಿಲ್ಲ. ಹೀಗಿರಲು ಒಂದು ಸಲ ದೈವ ವಶದಿಂದ ಆ ವಿಭಾಂಡಕ ಪುತ್ರನು ಆಶ್ರಮದಿಂದ ಹೊರಕ್ಕೆ ಬಂದನು. ಆಗ ಈ ಸುಂದರಿಯರು ಕಾಣಿಸಿಕೊಂಡರು. ವಿಚಿತ್ರವಾದ ಉಡಿಗೆ ತೊಡುಗೆಗಳನ್ನು ಧರಿಸಿದ ಈ ತರುಣಿಯರು ಇಂಪಾಗಿ ಹಾಡುತ್ತಾ ಆ ಋಷಿಪುತ್ರನ ಬಳಿಗೆ ಬಂದು ಹೀಗೆಂದರು, ಹೇ ಬ್ರಾಹ್ಮಣ, ನೀನು ಯಾರು? ಇಲ್ಲಿ ಏನು ಮಾಡುತ್ತಿದ್ದೇಯೇ? ವಿಜನವಾದ ಈ ಕಾಡಿನಲ್ಲಿ ಒಂಟಿಯಾಗಿ ಸಂಚರಿಸುತ್ತಾ ಇರುವೆಯಲ್ಲ, ಇದೇಕೆ? ನಮಗೆ ಹೇಳು. ಋಷಿಯ ಶೃಂಗನು ಸ್ತ್ರೀಯರ ಸುಂದರ ರೂಪವನ್ನೇ ನೋಡಿರಲಿಲ್ಲ. ಕಾಡಿನಲ್ಲಿ ಅವರನ್ನು ಕಂಡಾಗ ಒಂದು ಬಗೆಯ ಸ್ನೇಹವು ಹೃದಯದಲ್ಲಿ ಅಂಕುರಿಸಲು ತಂದೆ ಮೊದಲಾದ ತನ್ನ ವಿಷಯವನ್ನು ಹೇಳಬೇಕೆಂದು ಮನಸ್ಸಾಯಿತು. ಆತನು, ನನ್ನ ತಂದೆ ವಿಭಾಂಡಕ ಮುನಿ, ನಾನು ಆತನ ಮಗ. ನನ್ನ ಹೆಸರು ಋಷ್ಯ ಶೃಂಗ. ನನ್ನ ಕೆಲಸ ಗೊತ್ತೇ ಇದೆ, ತಪಸ್ಸು ಮಾಡುವುದು. ಎಲೈ ಸೌಮ್ಯರೇ, ಸಮೀಪದಲ್ಲಿಯೇ ನಮ್ಮ ಆಶ್ರಮವಿದೆ. ನೀವು ಅಲ್ಲಿಗೆ ಬಂದರೆ ವಿಧಿಪೂರ್ವಕವಾಗಿ ನಿಮ್ಮನ್ನು ಸತ್ಕರಿಸುವೆನು ಎಂದು ನುಡಿದನು. ಋಷಿಪುತ್ರನ ಮಾತನ್ನು ಕೇಳಿ ಆ ಸ್ತ್ರೀಯರು ಆಶ್ರಮವನ್ನು ನೋಡಬೇಕೆಂಬ ಅಪೇಕ್ಷೆಯಿಂದ ಅಲ್ಲಿಗೆ ಹೋದರು. ಆಗ ಋಷಿಯ ಶೃಂಗನು ಆ ವೇಶ್ಯೆಯರಿಗೆ, ಇದು ಅರ್ಘ್ಯ, ಇದು ಪಾಧ್ಯ, ಇದು ಮೂಲ, ಇದು ಫಲ ಎಂದು ಹೇಳುತ್ತಾ ಅವೆಲ್ಲವನ್ನೂ ಕೊಟ್ಟು ಉಪಚರಿಸಿದನು. ಆ ತರುಣಿಯರು ಕುತೂಹಲದಿಂದ ಅವೆಲ್ಲವನ್ನೂ ಸ್ವೀಕರಿಸಿದರು. ವಿಭಾಂಡಕ ಮುನಿಯು ಎಲ್ಲಿ ಬಂದು ಬಿಡುವನೋ ಎಂದು ಅವರಿಗೆ ಗಾಬರಿ. ಬೇಗನೆ ಅಲ್ಲಿಂದ ಹೊರಟು ಹೋಗಬೇಕೆಂಬ ಭೀತರಾಗಿ ಅವಸರ ಪಡುತ್ತಾ, ಏ ಬ್ರಾಹ್ಮಣ ಕುಮಾರ, ಒಳ್ಳೆಯದು, ನಾವು ತಂದಿರುವ ಈ ಹಣ್ಣುಗಳನ್ನು ತೆಗೆದುಕೋ, ಇವುಗಳನ್ನು ತಿಂದು ನೋಡು ಎಂದು ಹೇಳಿ ಆತನನ್ನು ಆಲಂಗಿಸಿಕೊಂಡು ತಾವು ತಂದಿದ್ದ ಬಗೆ ಬಗೆಯ ಸಿಹಿ ತಿಂಡಿಗಳನ್ನು ಕೊಟ್ಟರು. ಆ ಋಷಿಕುಮಾರನು ಅವುಗಳನ್ನು ತಿನ್ನುತ್ತಾ ಅವು ಹಣ್ಣುಗಳೆಂದೇ ತಿಳಿದುಕೊಂಡನು. ಅರಣ್ಯದಲ್ಲಿಯೇ ವಾಸ ಮಾಡುತ್ತಿದ್ದ ಆತನು ಅಂಥ ಭಕ್ಷ್ಯಗಳನ್ನು ತಿಂದೇ ಇರಲಿಲ್ಲ. ವೇಶ್ಯೆಯರು ಆತನ ತಂದೆಯು ಬಂದು ಬಿಟ್ಟಾನೆಂಬ ಭಯದಿಂದ ತಾವು ಯಾವುದೋ ವ್ರತವನ್ನು ಅನುಷ್ಠಾನ ಮಾಡಬೇಕಾಗಿದೆ ಎಂಬ ಸುಳ್ಳು ನೆವವನ್ನು ಒಡ್ಡಿ ಋಷಿಯ ಶೃಂಗನನ್ನು ಬೀಳ್ಗೊಂಡು ಹೊರಟು ಹೋದರು. ಅವರು ಹೊರಟು ಹೋಗಲು ಇತ್ತ ಋಷಿಯ ಶೃಂಗನ ಮನಸ್ಸಿಗೆ ಅಸ್ವಸ್ಥತೆಯು ಉಂಟಾಯಿತು. ಅವನು ಮನಃಶಾಂತಿ ಇಲ್ಲದೆ ತಳಮಳಿಸುತ್ತಾ ಸುತ್ತಾಡತೊಡಗಿದನು. ಮನಸ್ಸಿನಲ್ಲಿ ಆ ಸ್ತ್ರೀಯರ ಚಿಂತೆ ಬೇರೂರಿತು. ಆ ಸುಂದರಿಯರನ್ನು ನೋಡಿದ ಸ್ಥಳಕ್ಕೆ ಮಾರನೆಯ ದಿನ ಮತ್ತೆ ಬಂದನು. ಅವನನ್ನು ಕಾಣುತ್ತಲೇ ವೇಶ್ಯೆಯರಿಗೆ ಆನಂದವಾಯಿತು. ಅವರು ಋಷಿಯ ಶೃಂಗನ ಬಳಿಗೆ ಬಂದು, ಸೌಮ್ಯ, ನಮ್ಮ ಆಶ್ರಮಕ್ಕೆ ನೀನೂ ಬರಬೇಕು. ಅಲ್ಲಿ ವಿಚಿತ್ರವಾದ ಫಲಮೂಲಗಳು ಬೇಕಾದಷ್ಟಿವೆ. ನಿನಗೂ ನಾವು ವಿಧಿಪೂರ್ವಕವಾಗಿ ಸತ್ಕಾರ ಮಾಡುತ್ತೇವೆ ಎಂದರು. ಅವರ ಹೃದಯಂಗಮವಾದ ಮಾತಿನ ಸರಣಿಯನ್ನು ಕೇಳಿ ಋಷಿಯ ಶೃಂಗನು ಅವರೊಡನೆ ಹೋಗಲು ಸಮ್ಮತಿಸಿದನು. ಆಗ ವೇಶ್ಯೆಯರು ಅವನನ್ನು ಮೆಲ್ಲಗೆ ರೋಮಪಾದನ ರಾಜ್ಯಕ್ಕೆ ಕರೆತಂದರು. ಆ ಮಹಾಪುರುಷನು ರಾಜ್ಯದಲ್ಲಿ ಕಾಲಿಟ್ಟ ಕೂಡಲೇ ದೇವೇಂದ್ರನು ಧಾರಾಕಾರವಾಗಿ ಮಳೆಯನ್ನು ಸುರಿಸಿ ಜಗತ್ತನ್ನು ಆಹ್ಲಾದಗೊಳಿಸಿದನು. ಜೊತೆಯಲ್ಲಿಯೇ ಸುರುಷ್ಟಿಯನ್ನು ತಂದ ಆ ತಪೋನಿಧಿಯನ್ನು ರೋಮಪಾದನು ವಿನಯದಿಂದ ಸ್ವಾಗತಿಸಿ ನೆಲದ ಮೇಲೆ ಅಡ್ಡ ಬಿದ್ದು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದನು. ಋಷಿಯ ಶೃಂಗನಿಗೆ ಅರ್ಘ್ಯಾದಿಗಳನ್ನು ಸಮರ್ಪಿಸಿ ಪೂಜೆ ಮಾಡಿ ತನ್ನನ್ನು ಕ್ಷಮಿಸಿ ಪ್ರಸನ್ನನಾಗಬೇಕೆಂದು ಬೇಡಿಕೊಂಡನು. ತಾನು ಮಾಡಿದ ಕೆಲಸದಿಂದ ಆತನಿಗೆ ಕೋಪ ಬಂದಿತ್ತೆಂದು ರೋಮಪಾದನಿಗೆ ಭಯವಿತ್ತು. ಋಷ್ಯ ಶೃಂಗನನ್ನು ಅಂತಃಪುರಕ್ಕೆ ಕರೆದೊಯ್ದು ತನ್ನ ಮಗಳಾದ ಶಾಂತೆಯನ್ನು ವಿಧಿಪೂರ್ವಕವಾಗಿ ಮದುವೆ ಮಾಡಿಕೊಟ್ಟನು. ಆಗ ರೋಮಪಾದನಿಗೆ ಮನಸ್ಸು ಹಗುರವಾಗಿ ಆನಂದವಾಯಿತು. ಮಹಾ ತೇಜೋ ನಿಧಿಯಾದ ಋಷ್ಯ ಶೃಂಗನು ಪತ್ನಿಯಾದ ಶಾಂತೆಯೊಡನೆ ರೋಮಪಾದನ ಅರಮನೆಯಲ್ಲಿ ಸಕಲ ಭೋಗಗಳನ್ನು ಅನುಭವಿಸುತ್ತಾ ವಾಸವಾಗಿದ್ದನು.
ಇಲ್ಲಿಗೆ ಶ್ರೀಮದ್ ರಾಮಾಯಣದ ಬಾಲಕಾಂಡದ 10ನೇ ಸರ್ಗವು ಸಂಪೂರ್ಣವಾಯಿತು. ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ ಸಾರ್ವಭೌಮಾಯ ಮಂಗಳಂ. ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ.